ಹಲೋ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ನನ್ನ ಚಾನಲ್ ಮನೆ ಮನೆ ನಾನು ನಿಮ್ಮ ಪ್ರೀತಿಯ ಸಾಧನಾ ಫ್ರೆಂಡ್ಸ್ ನಾನಿಲ್ಲಿ ಕುಲ್ಫಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಅದು ಟೇಸ್ಟ್ ವೈಸ್ ಹೇಗಿರುತ್ತೆ ಅಂತ ಅಂದರೆ ನಾವು ಹೊರಗಡೆ ಹೇಗೆ ತಿಂತೀವೋ ಸೇಮ್ ಟು ಸೇಮ್ ಹಾಗೆ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಅದಕ್ಕೂ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅದಕ್ಕೀಗ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಅದನ್ನು ಕಾಯೋಕ್ ಬಿಡೋಣ ಹಾಗೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ ಎರಡು ಸ್ಪೂನು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಹಾಲು ಹಾಕಿ ಅದನ್ನ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನೀವು ಬೇಕಾದ್ರೆ ಬರೀ ಕಾರ್ನ್ಫ್ಲೋರ್ ಹಾಕಿನೂ ಮಾಡಬಹುದು ಕಾರ್ನ್ಫ್ಲೋರ್ ಹಾಕಿನೂ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಹಾಲಿನ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಎಷ್ಟು ಕುದಿಬೇಕು ಅಂತ ಅಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಇರೋ ಹಾಲು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಗಬೇಕು ಅಷ್ಟು ಗಟ್ಟಿಯಾಗಿ ಕುದ್ದಿರಲಿ ಈಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಆ ಮಿಕ್ಸ್ಚರ್ ಹಾಕಿ ತಿರ್ಗಿಸ್ಕೊಳ್ಳೋಣ ಚೆನ್ನಾಗಿ ಕೈ ಬಿಡದೆ ಸ್ವಲ್ಪ ಹೊತ್ತು ತಿರ್ಗಿಸ್ಕೊಬೇಕು ಅದು ಒಂಥರ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಆಗ ಏಲಕ್ಕಿ ಪೌಡರ್ ಹಾಕೊತಾ ಇದ್ದೀನಿ ನಾನಿಲ್ಲಿ ನಿಮಗೆ ಈಗ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಪಿಸ್ತಾ ಆಲ್ಮಂಡ್ ಯಾವುದನ್ನಾದರೂ ಚಾಕ್ ಮಾಡಿ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟು ಗಟ್ಟಿ ಇದನ್ನು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಕೆನೆ ಕಟ್ಟದಿರೋ ಹಾಗೆ ಆಗಾಗ ಇರಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಫ್ರೆಂಡ್ಸ್ ಪೂರ್ತಿಯಾಗಿ ಮೇಲೆ ನಿಮ್ಮ ಹತ್ರ ಮೌಲ್ಡ್ ಇದ್ರೆ ಮೌಲ್ಡಿಗೆ ಹಾಕಿಡಿ ಇಲ್ಲಾಂದರೆ ಸ್ಟೀಲ್ ಗ್ಲಾಸಿಗೆ ಹಾಕಿಡ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಬೈ ಚಾನ್ಸ್ ಡ್ರೈ ಫ್ರೂಟ್ಸ್ ಬೇಕು ಅಂತ ಅಂದರೆ ಈಗ ಚಾಕ್ ಮಾಡಿ ಹಾಕೊಬೋದು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಮಗ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ತಿನ್ನಲ್ಲ ಹಾಗಾಗಿ ಹಾಕಲಿಲ್ಲ ನೋಡಿ ನಾನು ಈ ಥರ ಸ್ಟೀಲ್ ಗ್ಲಾಸ್ಗೆ ಹಾಕಿಡ್ತಾ ಇದ್ದೀನಿ ಈ ಥರ ಸ್ಟೀಲ್ ಗ್ಲಾಸ್ಗೆ ಈ ಇದನ್ನು ಹಾಕಿಟ್ಟು ಇಲ್ಲಿ ನನ್ನ ಹತ್ರ ಸಿಲ್ವರ್ ಫಾಯ್ಲ್ ಇದೆ ಹಾಗಾಗಿ ನಾನು ಸಿಲ್ವರ್ ಫಾಯ್ಲಲ್ಲೇ ಕವರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಈ ಪ್ಲಾಸ್ಟಿಕ್ ಕವರ್ನ ಹಾಕಿಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ನ ಹಾಕಿ ಕವರ್ ಮಾಡಿ ಸ್ವಲ್ಪ ನೀರು ಒಳಗೆ ಹೋಗದೆ ಇರೋ ಥರ ಕವರ್ ಮಾಡಿ ಇಟ್ಬಿಡಿ ಒಂದೊಂದು ಕಡ್ಡಿ ಹಾಕಿಬಿಟ್ಟು ಇಟ್ಬಿಡಿ ಡೀಪ್ ಫ್ರೀಝರಲ್ಲಿ ಒಂದು ಏಯ್ಟ್ ಹಾಸ್ ಚೆನ್ನಾಗಿ ಅದು ಸೆಟ್ ಆಗಕ್ಕೆ ಬಿಟ್ಬಿಡೋಣ ಇಲ್ಲ ಒನ್ ನೈಟ್ ಬಿಟ್ಟರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ ಇದನ್ನು ಒನ್ ನೈಟ್ ಬಿಟ್ಟಿದ್ದೆ ನಾನು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈಗಿದ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದರೊಳಗಡೆ ಇಟ್ಟರೆ ಈ ಥರ ಬಿಟ್ಕೊಳುತ್ತೆ ಸೈಡ್ಸ್ ಎಲ್ಲ ಬಿಟ್ಕೊಳುತ್ತೆ ಆಮೇಲೆ ಅದನ್ನು ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ಸೈಡ್ಸ್ ಎಲ್ಲ ಕ್ಲೀನಾಗಿ ಬಿಟ್ಕೊಂಡು ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನೀವು ಅಂಗಡೀಲಿ ಯಾವ ಥರ ಮಾಡ್ಕೊಂಡು ತಿಂತೀರೋ ಅದೇ ಥರ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ನಾನು ಯಾರಾದರೂ ಲೈಕ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್